ನೋಡು ಇಲ್ಲಿ ಅವ್ರ ಹತ್ರ ಆಯ್ತು, ನಿನ್ನ ಹತ್ರ ತೆಗಿಬೇಕಂತೆ. ಸೋರ್ಸು ಫೋಟೋ ತೆಗಿ, ಇಷ್ಟು ಕೊಟ್ಬಿಡು. ಚೆನ್ನಾಗೈತೆ ಸೀರೆ, ಕಲರು ಚೆನ್ನಾಗೈತೆ, ಒಂಥರ ಕಾಂಬಿನೇಷನು ಚೆನ್ನಾಗೈತೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವೆಲ್ಲ ಚೆನ್ನಾಗಿದ್ದೀವಿ. ಇವತ್ತು ಮಂಗಳವಾರ, ಬೆಳಗಿನ ತಿಂಡಿಗೆ ನಾನು ಪಲಾವ್ ಮಾಡಿದ್ದೀನಿ, ಹಾಗೆ ಒಬ್ಬಟ್ಟಿಗೆ ರೆಡಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಜಾಸ್ತಿ ಮಾಡಿದ್ದೀನಿ ಪಲಾವ್, ನೆಂಟರಿದ್ದಾರೆ ಅಂತ ಹೇಳ್ಬಿಟ್ಟು ಅಂತ. ಸ್ವಲ್ಪ ಏನೋ ಆಮೇಲೆ ಅನ್ನಿಸ್ತು, ತುಂಬಾ ಜಾಸ್ತಿ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಅಂತ. ಹೇಗಪ್ಪ ಇದು ಖಾಲಿ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ, ಅದ್ರ ಕತೆ ಮುಂದೆ ಹೇಳ್ತೀನಿ. ಸೊ ಇವಾಗ ಫಸ್ಟ್ ಅವನ್ನ ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ. ನಾನು ಆಲ್ಮೋಸ್ಟು ಪ್ಲಾಸ್ಟಿಕ್ ಇದು ಡಬ್ಬಿಗಳಾಗಲಿ, ಪ್ಲಾಸ್ಟಿಕ್ ಐಟಮ್ಸ್ ಅಷ್ಟಾಗಿ ನಾನು ಕಿಚನಲ್ಲಿ ಯೂಸ್ ಮಾಡಲ್ಲ. 99% ನಮ್ಮ ಅಡುಗೆ ಮನೆಯಲ್ಲಿ ಸ್ಟೀಲ್ ಪಾತ್ರೆಗಳೇ ಇರೋ ಅಂಥದ್ದು, 1% ಮಾತ್ರ ಪ್ಲಾಸ್ಟಿಕ್ ಆಗಲಿ ಸಿಲ್ವರ್ ಆಗಲಿ ಇರೋ ಅಂಥದ್ದು. ಹಾಗಾಗಿ ಈ ಕಡೆ ಹೂರ್ಣ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಹೂರ್ಣ ತೆಳ್ಳಗಿದೆ ಅಂತ ಅನ್ನಿಸ್ತು, ಕಡಲೆಬೇಳೆನ ಆಡಿಸ್ಬಿಟ್ಟು ಅದ್ರ ಜೊತೆ ಬೆಲ್ಲ ಕರಗಿಸಿ ಗ್ರೈಂಡ್ ಮಾಡ್ಕೊಂಡಿರೋ ಅಂಥದ್ದು. ಆವಾಗ ಸ್ವಲ್ಪ ರವೆ ಹಾಕಿದೆ, ಆವಾಗ ಸರಿ ಹೋಯ್ತು, ಹೂರ್ಣ ಏನೋ ಸೆಟ್ ಆಯಿತು. ನೋಡಿ ಇಲ್ಲಿ ರವೆ ತರಿಸ್ಬಿಟ್ಟು ಸ್ವಲ್ಪ ರವೆ ಹಾಕಿದೆ. ಆಮೇಲೆ ಒಬ್ಬಟ್ಟಿಗೂ ಕೂಡ ಹಿಟ್ಟು ಕಲಸಿಟ್ಟಿದ್ನ, ಅದೇನಾಯ್ತು ಅಂದರೆ ಒಬ್ಬಟ್ಟು ಬರಲೇ ಇಲ್ಲ. ಬೆಳಿಗ್ಗೆನೇ ಕಲಸಿಟ್ಟಿದ್ದು, ಸುಮಾರು 6 ಗಂಟೆನಲ್ಲೇ ಎಷ್ಟೊಂದು ಎಣ್ಣೆ ಎಲ್ಲ ಹಾಕಿ ಚೆನ್ನಾಗಿ ಕಲಸಿಟ್ಟೆ, ಬಟ್ ಸಾಫ್ಟಾಗೇ ಇತ್ತು, ಆದರೆ ಇದು ಬರಲೇ ಇಲ್ಲ. ನನಗೆ ಇದು ಏನಕ್ಕೆ ಬರಲಿಲ್ಲ ಅಂತಲೇ ಗೊತ್ತಾಗಲಿಲ್ಲ. ಬಿಸಿಲು ವೇಸ್ಟ್ ಆಯಿತು, ವೇಸ್ಟೇ ಅದು, ರೊಟ್ಟಿಗೂ ಆಗಲ್ಲ. ಇವ್ರು ಕಲ್ಸಿದ್ ನೋಡಿ, ನಾನು ಸಿಹಿ ಮಾಡಲ್ವಲ್ಲ ಅದಕ್ಕೆ ಬರಲ್ಲ. ನೀನೇನು ಕೊಡಗು ಕೊಟ್ಟಿದ್ದೀನಿ? ನಿನ್ ಮಗ್ಳ ನೋಡ ಹೆಂಗ್ ಪೋಸ್ ಕೊಡ್ತದಳು, ಸುಮ್ಮನೆ ನಿಂತು ನೀಡು ಇಲ್ಲಿ ಅವ್ರ ಹತ್ರ ಆಯ್ತು, ನಿನ್ನ ಹತ್ರ ತೆಗಿಬೇಕಂತೆ. ಒಬ್ಬಟ್ಟದು ಹಿಟ್ಟು ಹಳೇದಾಗ್ಬಿಟ್ಟಿತ್ತು, ಹಾಗಾಗಿ ಅದು ಎಳೆ ಬರಲಿಲ್ಲ. ಆಮೇಲೆ ಮತ್ತೆ ತರಿಸ್ಬಿಟ್ಟು ಇವರು ಲಕ್ಷ್ಮೀ ಅಕ್ಕನೇ ಕಲ್ಸಿದ್ರು, ಆಮೇಲೆ ಒಬ್ಬಟ್ಟು ಚೆನ್ನಾಗಿ ಬಂತು. ಸೊ ಇವ್ರು ನಮ್ಮ ಕೋಸಿಸರ್ ಅವರು ತಮ್ಮನ ಹೆಂಡ್ತಿರು. ಸೊ ಇದು ನಾನು ಫಸ್ಟೆಲ್ಲ ಎಷ್ಟೊಂದು ಫ್ಯಾಮಿಲಿ ವೀಡಿಯೋಸಲ್ಲೆಲ್ಲ ತೋರಿಸಿದ್ದೀನಿ. ಇವರೇನೆ ಒಬ್ಬರು ತಟ್ಕೊಟ್ರು, ಒಬ್ಬರು ಹುಂಡೆ ಮಾಡಿಕೊಟ್ಟಿದ್ದು, ಒಬ್ಬರು ಬೇಯಿಸಿದ್ದು. ನನಗೆ ಇದು ಕೆಲಸ ಈಸಿ ಆಯಿತು, ಯಾಕಂದರೆ ಟೈಮ್ ಆಗಿಬಿಟ್ಟಿತ್ತು, ಅದು ಸರಿಗೆ ಬರಲೇ ಇಲ್ಲ. ಆಮೇಲೆ ತಿಂಡಿ ಎಲ್ಲ ಆಯಿತು. ಸೊ ಒಬ್ಬಟ್ಟು ಸ್ವಲ್ಪ ಜಾಸ್ತಿನೇ ಆಯಿತು, ಇನ್ನು ಇಷ್ಟು ಮಿಕ್ಕಿತ್ತು. ನಾನಿನ್ನು ಕಿಚನ್ ಎಲ್ಲ ಕ್ಲೀನ್ ಮಾಡಿದೆ, ಎಲ್ಲ ಎಣ್ಣೆ ಆಗಿತ್ತಲ್ವ ಅಂತ ಹೇಳ್ಬಿಟ್ಟು ಅಂತ. ಸೊ ಇನ್ನು ಪಲಾವ್ ಕೂಡ ಇಷ್ಟು ಮಿಕ್ಕಿತ್ತು, ನಾನೇ ಸ್ವಲ್ಪ ಜಾಸ್ತಿ ಮಾಡಿಬಿಟ್ಟಿದೆ ಅಂತ ಅಂದ್ಕೊತೀನಿ. ಆಮೇಲೆ ನಾನು ಹುಡುಗರಿಗೆಲ್ಲ ಕೊಟ್ಬಿಟ್ಟು ಒಂದೊಂದು ಒಬ್ಬಟ್ಟು ಸ್ವಲ್ಪ ಪಲಾವ್ ಹಾಕ್ಕೊಟ್ಬಿಟ್ಟು ಖಾಲಿ ಮಾಡಿದೆ. ಸಂಜೆ ಸ್ಕೂಲಿಂದ ಬಂದಿರ್ತಾರಲ್ಲ ಅಕ್ಕಪಕ್ಕದ ಹುಡುಗರುಗಳು, ಅವ್ರಿಗೆಲ್ಲ ಹಾಕ್ಕೊಟ್ಬಿಟ್ಟು, ಮುಂಚೆ ಎಲ್ಲ ಟ್ಯೂಷನಿಗೆ ಬರ್ತಿರಲ್ವ, ಸೊ ಹಾಗಾಗಿ ಕರೆದ್ರೆ ಬಂದು ಊಟ ಎಲ್ಲ ಮಾಡ್ತಾರೆ. ವೇಸ್ಟ್ ಆಗೋದಕ್ಕಿಂತ ವಾಸಿ ಅಲ್ವಾ, ನನಗಂತೂ ಊಟ ವೇಸ್ಟ್ ಮಾಡೋ ಅಂಥದ್ದು ಸ್ವಲ್ಪನೂ ಇಷ್ಟ ಆಗಲ್ಲ, ಯಾಕಂದರೆ ಪ್ರತಿಯೊಬ್ಬರು ಫಸ್ಟು ದುಡಿಯೋ ಅಂಥದ್ದೇ ಊಟಕ್ಕೋಸ್ಕರ ಅಲ್ವಾ. ಹಾಗಾಗಿ ಸೊ ಇದು ಕೆಲವೊಂದು ಆನ್ಲೈನ್ ಪಾರ್ಸಲ್ಸ್ ಇತ್ತು, ನಾನು ಜಾಸ್ತಿ ಆನ್ಲೈನ್ ಪಾರ್ಸಲೇ ತೊಗೊಳ್ಳೋ ಅಂಥದ್ದು. ಆದರೆ ಏನೂ ಮಾಡೋಕ್ಕಾಗಲ್ಲ, ಕೆಲವೊಂದು ಚೆನ್ನಾಗಿರುತ್ತೆ, ಕೆಲವೊಂದು ಚೆನ್ನಾಗಿರಲ್ಲ. ಜಸ್ಟ್ ಫೋಟೋ ನೋಡಿ, ನಾವು ರಿವ್ಯೂಸ್ ನೋಡಿ ತೊಗೊಳ್ಳೋದ್ರಿಂದ ಚೆನ್ನಾಗಿರೋದು ಬಂದರೆ ಇಟ್ಕೊಳ್ಳೋದು, ಚೆನ್ನಾಗಿಲ್ದಿರೋದು ಬಂದರೆ ರಿಟರ್ನ್ ಮಾಡೋದು. ಇದು ಸೂರ್ಯ ಉದಯಿಸ್ತಾ ಇರೋದು, ಹಾಗೆ ನೀರು ಬೀಳ್ತಾ ಇರೋವಂಥ ಒಂದು ಸೀನರಿನ ತರಿಸಿದ್ದೆ, ಚೆನ್ನಾಗಿದೆ ಬಟ್ ಚಿಕ್ಕದು ಬಂದ್ಬಿಡ್ತು. ಈ ಫೋಟೋ ಭೂವರ ಸ್ವಾಮಿದು, ತುಂಬಾ ಚೆನ್ನಾಗಿದೆ. ಯಾರೆಲ್ಲ ಮನೆ ಕಟ್ಟಬೇಕು, ಸೈಟ್ ತೊಗೋಬೇಕು ಈ ಥರ ಆಲೋಚನೆಗಳಿರುತ್ತೋ, ಅವರು ಈ ಫೋಟೋನ ಮನೆಯಲ್ಲಿ ಇಟ್ಕೊಂಡು ಪೂಜೆ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ನನಗೆ ತರಿಸ್ದೆ. ಈ ಫೋಟೋ ತುಂಬಾ ಚೆನ್ನಾಗಿತ್ತು, ಹಾಗೆ ನನಗೆ ಇಷ್ಟ ಕೂಡ ಆಯಿತು. ಇದನ್ನು ಆಮೇಲೆ ದೇವ್ರ ಮನೆಯಲ್ಲೂ ಕೂಡ ಇಟ್ಟಿದ್ದೀನಿ. ಹಾಗೆಯೇ ಆ ಸೀನರಿ ನಾನು ರಿಟರ್ನ್ ಮಾಡಿಬಿಟ್ಟೆ. ಮತ್ತು ಇನ್ನೊಂದು ಸ್ಟೆಪ್ಸ್ ಥರದ್ದು ಸ್ಟ್ಯಾಂಡ್ ಥರ ಇರಲಿ ಅಂತ ತರಿಸಿದ್ದೆ, ಬಟ್ ಇದು ಕೂಡ ಚೆನ್ನಾಗಿರಲಿಲ್ಲ, ಎಲ್ಲ ಲೂಸ್ ಫಿಟ್ಟಿಂಗ್ಸ್ ಥರ ಆಗ್ತಿತ್ತು. ಇದು ಕೂಡ ರಿಟರ್ನ್ ಮಾಡಿದೆ, ದೇವ್ರ ಮನೆ ಸ್ವಲ್ಪ ಆಲ್ಟ್ರೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಆಮೇಲೆ ಇದ್ದಿದ್ರಲ್ಲೇ ಮಾಡ್ಕೊಳ್ಳೋಣ ಬಿಡು ಅಂತ ಹೇಳ್ಬಿಟ್ಟು
ಇದನ್ನು ರಿಟರ್ನ್ ಮಾಡಿದೆ. ಇವಾಗ ಕೆಲವೊಂದು ನ್ಯೂ ಸ್ಯಾರೀಸ್ ತೋರಿಸ್ತೀನಿ ಬನ್ನಿ. ಸೊ ಇದು ಸ್ಕೈ ಬ್ಲೂ ಕಲರ್ ಸ್ಯಾರಿ, ಹಾಗೆಯೇ ಬಾರ್ಡ್ರ್ ಬಂದು ಗೋಲ್ಡ್ ಕಲರ್ ಬಾರ್ಡ್ರ್ ಇದೆ, ಹಾಗೆ ಸೆರ್ಗೂ ಪಿಂಕ್ ಕಲರ್ನಲ್ಲಿದೆ. ಯಾವಾಗಲೂ ಸ್ಯಾರೀಸ್ ತೊಗೋಬೇಕಾದ್ರೆ ಸ್ವಲ್ಪ ಸಾಫ್ಟ್ ಆಗಿದೆಯಾ ಅಂತ ನೋಡ್ಕೊಂಡು ತೊಗೊಳ್ಳಿ, ಯಾಕಂದರೆ ಸಾಫ್ಟ್ನೆಸ್ ಇದ್ದರೆ ನಮಗೆ ವೆಯ್ಟ್ ಅಂತ ಅನ್ಸಲ್ಲ ಉಟ್ಕೊಂಡಾಗ, ಮತ್ತು ನೆರಿಗೆ ಎಲ್ಲ ನೀಟಾಗಿ ಕುತ್ಕೊಳ್ಳುತ್ತೆ. ಸ್ಯಾರಿ ಅಂದರೆ ಫಂಕ್ಷನ್ಸ್ಗೆಲ್ಲ ಇದೇ ಹೈಲೈಟಾಗಿ ಕಾಣೋವಂಥದ್ದು. ಎಷ್ಟೇ ಕಾಸ್ಟ್ಲಿ ವೆಸ್ಟರ್ನ್ ಡ್ರೆಸ್ ಇರ್ಬೋದು, ಕುರ್ತಾ ಇರ್ಬೋದು, ಏನೇ ತೊಗೊಂಡ್ರು 100 ರೂಪಾಯಿ ಸೀರೆನಲ್ಲಿ ಮಿಂಚ್ಬಿಡ್ಬೋದು ನೀಟಾಗಿ ರೆಡಿ ಆದರೆ, ಅಲ್ವಾ? ಸಾಮಾನ್ಯವಾಗಿ ಯಾರಿಗೆ ಇಷ್ಟ ಆಗಲ್ಲ ಹೆಂಗಸರಿಗೆ ಸೀರೆ ಅಂದರೆ ಎಲ್ರಿಗೂ ಇಷ್ಟ. ಅದಕ್ಕೆ ಇದು ಬ್ಲೌಸ್, ಸೆರ್ಗು ಯಾವ ಕಲರ್ಲಿದೆಯೋ ಆ ಕಲರಲ್ಲೇ ಬ್ಲೌಸ್ ಬಂದಿದೆ. ಸೇಮ್ ಬರೋದಕ್ಕಿಂತ ಈ ಥರ ಮಿಸ್ ಮ್ಯಾಚ್ ಆಗಿ ಬಂದರೆ ಚೆನ್ನಾಗಿರುತ್ತೆ. ಮತ್ತು ಸೀರೆ ಕಲರಲ್ಲಿ ಎಂಬ್ರಾಯ್ಡಿಂಗ್ ಥ್ರೆಡ್ ಮಾಡಿಸಿದ್ರೆ ಚೆನ್ನಾಗಿರುತ್ತೆ. ಅದು ಬ್ಲೂ ಕಲರ್ ಇರೋದ್ರಿಂದ ಬ್ಲೂ ಕಲರಲ್ಲಿ ಎಂಬ್ರಾಯ್ಡಿಂಗ್ ಥ್ರೆಡ್ ಮಾಡಿಸಿರುವಂಥದ್ದು. ಹಿಂದೆ ಆ ಶೇಪಲ್ಲಿ ಕೊಟ್ಟಿದ್ದಾರೆ ಬ್ಲೌಸ್ದು. ಇದೊಂದಂತೂ ತುಂಬಾ ಚೆನ್ನಾಗಿದೆ, ಈರುಳ್ಳಿ ಕಲರ್ ಸ್ಯಾರಿ ವಿತ್ ಗ್ರೀನ್ ಕಲರ್ ಸರ್ಗಿದೆ. ಹಾಗೆಯೇ ಕುಚ್ಚು ಸಿಂಪಲಾಗಿ ಹಾಕ್ಸಿರೋವಂಥದ್ದು, ಮತ್ತು ತುಂಬಾ ಸಾಫ್ಟ್ ಇದೆ ಸ್ಯಾರಿ. ಎಷ್ಟು ನೀಟಾಗೆಲ್ಲ ಕುತ್ಕೊಳ್ಳುತ್ತೆ ಅಂತಂದರೆ ಆರಾಮಾಗಿ ಒಬ್ಬರೇ ಉಟ್ಕೋಬೋದು. ಈ ಸ್ಯಾರಿಗೆ ಈ ರೀತಿ ಕುಚ್ಚು ಕ್ರೋಸದಲ್ಲಿ ಹಾಕಿರೋವಂಥದ್ದು ಈ ರೀತಿ ಬಂದಿದೆ ನೋಡಿ. ಯಾವಾಗಲೂ ಚಿಕ್ಕ ಚಿಕ್ಕದಾಗಿ ಕುಚ್ಚು ಹಾಕ್ಸಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಮುಂಚೆ ಎಲ್ಲ ಸ್ವಲ್ಪ ಉದ್ದ ಹಾಕ್ತಿದ್ರು, ಇವಾಗ ಸಣ್ಣದಾಗಿ ಹಾಕ್ತಾರೆ ಕುಚ್ಚನ್ನ. ಇದಕ್ಕೆ ಇದು ಬ್ಲೌಸು, ಈ ರೀತಿ ಎಂಬ್ರಾಯ್ಡಿಂಗ್ ಮಾಡಿಸಿರುವಂಥದ್ದು. ಎಂಬ್ರಾಯ್ಡಿಂಗಲ್ಲಿ ಒಂದು ಹ್ಯಾಂಡ್ ಎಂಬ್ರಾಯ್ಡಿಂಗ್ ಬರುತ್ತೆ, ಇನ್ನೊಂದು ಮಿಷಿನ್ ಎಂಬ್ರಾಯ್ಡಿಂಗ್ ಬರುತ್ತಲ್ವಾ. ಮಿಷಿನ್ ಎಂಬ್ರಾಯ್ಡಿಂಗ್ ಆದರೆ ಸ್ವಲ್ಪ ಜಾಸ್ತಿ ದಿನ ಬಾಳಿಕೆ ಬರುತ್ತೆ. ಅಂದರೆ ಕೆಲವೊಂದು ವಾಷೇಬಲ್ ಇರುತ್ತೆ, ಕೆಲವೊಂದು ಹ್ಯಾಂಡ್ ವಾಶ್ ಇರೋದಿಲ್ಲ ಸ್ಯಾರೀಸ್ ಆಗಲಿ ಬ್ಲೌಸ್ ಆಗಲಿ. ಹಾಗಾಗಿ ಇದು ಮಾಮೂಲಿ ರೌಂಡ್ ನೆಕ್ ಇದೆ ವಿತ್ ಸ್ಟೋನ್ದು ಒಂದು ಲೈನ್ ಬಂದಿದೆ. ಅದ್ರದ್ದು ಬ್ಲೌಸ್ ಆಯಿತು. ಇನ್ನೊಂದು ಸ್ಯಾರಿ ಇದು ಪಿಂಕ್ ಕಲರು, ಮತ್ತು ಸೆರ್ಗ್ ಬಂದು ಬ್ಲೂ ಕಲರ್ನಲ್ಲಿದೆ. ಹಾಗೆಯೇ ಸೀರೆ ಕುಚ್ಚು ಈ ರೀತಿ ಹಾಕಿದ್ದಾರೆ, ಒಂದು ಲೈನ್ ಮಾತ್ರ ಕ್ರೋಸ ತೊಗೊಂಡು ಒಂದೊಂದು ಗುಂಡು ಹಾಕಿದ್ದಾರೆ. ಇದು ಕೂಡ ಚೆನ್ನಾಗಿದೆ, ಅಂದರೆ ಇದೆಲ್ಲ ಇನ್ನೊಂದು ಸ್ವಲ್ಪ ಐರನ್ ಮಾಡಬೇಕು. ಜಸ್ಟ್ ವಾಶ್ ಮಾಡಿರೋವಂಥ ಸೀರೆಗಳು, ಹಾಗಾಗಿ ಹೀಗೆ ಕಾಣಿಸ್ತಾ ಇದೆ. ಇದಕ್ಕೆ ಇದು ಬ್ಲೌಸ್, ಎಲ್ಲ ಮಿಸ್ ಮ್ಯಾಚಿಂಗೇ ಇದೆ. ಈ ರೀತಿ ವರ್ಕ್ ಇದೆ, ಪಾಟ್ ನೆಕ್ ಇದೆ, ಇದು ಬ್ಯಾಕ್ ಸೈಡ್ ಡಿಸೈನು. ಸೊ ಹೀಗೆ ಕಾಣಿಸುತ್ತೆ ಎಂಬ್ರಾಯ್ಡಿಂಗಲ್ಲಿ. ಈ ಥರ ಸ್ಟೋನ್ ಸ್ಟೋನ್ಸ್ ಎಲ್ಲ ಹಾಕಿಸ್ಕೊಳ್ಳೋದಕ್ಕಿಂತ ಕುಚ್ ವೈಸ್ ಎಲ್ಲ ಇವಾಗೆಲ್ಲ ಮಾಡ್ತಾರಲ್ಲ ಹಿಂದೆ, ಆ ಥರ ಮಾಡಿಕೊಂಡ್ರೆ ಬ್ಲೌಸ್ಗೆ ಅದೆಲ್ಲ ವಾಷೇಬಲು ಕೂಡ ಹೌದು, ಕುಚ್ಚೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಸ್ಟೆಪ್ ವೈಸ್ ಕುಚ್ಚುಗಳು. ಮತ್ತು ಇದು ಇನ್ನೊಂದು ಸಾರಿ, ಇದು ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ ಥರ ಇದೆ, ತುಂಬಾ ಸಾಫ್ಟ್ ಆಗಿದೆ, ಒಂಚೂರು ವೆಯ್ಟ್ ಇಲ್ಲ. ಹಾಗೆಯೇ ಇದು ವಾಷೇಬಲ್ ಕೂಡ ಹೌದು, ಚೂರು ಬಣ್ಣ ಆಗಲಿ ಆ ರೀತಿ ಎಲ್ಲ ಏನೂ ಹೋಗಿಲ್ಲ. ಸೊ ನೋಡಿ, ಓವರಾಲ್ ಸ್ಯಾರಿ ಇದೇ ಕಲರ್, ಲೈಟ್ ಸಿಮೆಂಟ್ ಕಲರು ಮತ್ತು ಡಾರ್ಕ್ ಪಿಂಕ್ ಕಲರು, ಸೆರ್ಗು ಮತ್ತು ಬ್ಲೌಸ್ ಬಂದಿದೆ. ಅದೇ ದ ಕಲರ್ ದಾರದ ಎಂಬ್ರಾಯ್ಡಿಂಗಲ್ಲಿ ಈ ರೀತಿ ಡಿಸೈನ್ ಮಾಡಿಸಿರುವಂಥದ್ದು. ಇವಾಗೆಲ್ಲ 3-4 ತೋಳನೇ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಈ ರೀತಿ ಸ್ವಲ್ಪ ಡೀಪ್ ನೆಕ್ ಇದ್ರೆ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಮೇನ್ ಏನಂದರೆ ಬ್ಲೌಸು ನೀಟಾಗಿ ಫಿಟ್ ಆಗಬೇಕು, ಲೂಸ್ ಆಗಿರೋವಂಥದ್ದು, ಶೋಲ್ಡರ್ಸ್ ಜಾರೋ ಅಂಥದ್ದು, ತುಂಬ ಉದ್ದ ಅಥವಾ ತುಂಬ ಶರ್ಟ್ ಆ ರೀತಿಯೆಲ್ಲ ಇರಬಾರ್ದು. ಬ್ಲೌಸ್ ಎಷ್ಟು ಫಿಟ್ ಆಗಿರುತ್ತೋ ಅಷ್ಟು ಚೆನ್ನಾಗಿ ಸ್ಯಾರಿ ಕುತ್ಕೊಳ್ಳುತ್ತೆ. ಇದು ಇನ್ನೊಂದು ಸ್ಯಾರಿ, ಇಲ್ಲದೆ ಬ್ಲೂ ಕಲರು ಮತ್ತು ಪಿಂಕ್ ಕಲರ್ ಪೌಡ್ರ್ ಬಂದಿದೆ. ಸೊ ಇದು ಸ್ವಲ್ಪ ರಫ್ನೆಸ್ ಇದೆ, ಆದರೂ ಪರವಾಗಿಲ್ಲ, ತುಂಬ ಏನು ರಫ್ನೆಸ್ ಇಲ್ಲ, ಸ್ವಲ್ಪ ರಫ್ನೆಸ್ ಇದೆ. ಹಾಗೆ ಇರೋದು ಬ್ಲೌಸ್ದು ಈ ರೀತಿ ಎಂಬ್ರಾಯ್ಡಿಂಗ್ ಇದೆ. ಇವಾಗೆಲ್ಲ ಎಂಬ್ರಾಯ್ಡಿಂಗ್ ಬ್ಲೌಸಸ್ಸೇ ಇರೋವಂಥದ್ದು. ಮತ್ತು ಸ್ವಲ್ಪ ಕಾಸ್ಟ್ಲಿ ಆಗಲಿ ಕಡಿಮೆ ಆಗಲಿ ನಾವು ಯಾವ ಡಿಸೈನ್ಸಲ್ಲಿ ಮಾಡಿಸ್ಕೊತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ರೀತಿ ಇದೆ ಈ ಬ್ಲೌಸ್ದು ಡಿಸೈನ್ಸ್, ದಾರದ ಎಂಬ್ರಾಯ್ಡಿಂಗ್ ಎಲ್ಲ ಮಿಷಿನ್ ಎಂಬ್ರಾಯ್ಡಿಂಗೇ ಮಾಡಿಸಿರುವಂಥದ್ದು, ಯಾಕಂದರೆ ಹ್ಯಾಂಡ್ ಎಂಬ್ರಾಯ್ಡಿಂಗ್ ಆದರೆ ಸ್ವಲ್ಪ ಬೇಗ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಅಂತ. ಇದು ಲೆಮನ್ ಅಲ್ಲ, ಮ್ಯಾಂಗೋ ಮ್ಯಾಂಗೋ ಯೆಲ್ಲೋ ಕಲರ್ ಇದು, ಮತ್ತು ಗ್ರೀನ್ ಕಲರ್ದು ಬಾರ್ಡ್ರು ಲೈನ್ಸ್ ಬಂದಂಗಿದೆ ವಿತ್ ಗೋಲ್ಡ್ ಕಲರ್ ಬಾರ್ಡ್ರ್ ಇದೆ ನೋಡಿ. ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದಲ್ವಾ ಸ್ಯಾರಿಗಳು. ಇದಕ್ಕೆ ಗ್ರೀನ್ ಕಲರಲ್ಲಿ ಸೆರ್ಗ್ ಬಂದಿದೆ, ಸೆರ್ಗು ಹೇಗಿರುತ್ತೋ ಸೇಮ್ ಹಾಗೇ ಬ್ಲೌಸ್ ಕೂಡ ಬಂದಿದೆ. ಇಲ್ಲಿ ಜಾಸ್ತಿ ಏನು ವೆಯ್ಟ್ ಇಲ್ಲ, ಆರಾಮಾಗಿ ಉಟ್ಕೋಬೋದು. ಇದು ಅರಿಶಿನದ ಕಲರ್ ಅಂತ ಹೇಳ್ತಾರಲ್ಲ ಆ ರೀತಿ ಕಲರ್, ಇದು ನಿಂಬೆ ಹಣ್ಣಿನ ಕಲರಲ್ಲ, ಎಲ್ಲೋ ಇಶಲ್ಲಿ ಅರಿಶಿನದ ಕಲರ್ ಅಂತ ಹೇಳ್ತಾರಲ್ಲ ಆ ಕಲರ್ ಇದು. ಇನ್ನು ಇದಕ್ಕೆ ಬ್ಲೌಸು
ಈ ರೀತಿ ಬಂದಿದೆ ಗ್ರೀನ್ ಕಲರ್. ಅದೇ ಯೆಲ್ಲೋ ಕಲರಿಂದ ಎಂಬ್ರಾಯ್ಡಿಂಗ್ ಮಾಡಿದ್ದಾರೆ. ಹಾಗೆಯೇ ತೋಳ್ಗೆ ಈ ರೀತಿ ಎಂಬ್ರಾಯ್ಡಿಂಗ್ ಮಾಡಿದ್ದಾರೆ. ಸ್ವಲ್ಪ ಸ್ಯಾರಿ ಎಲ್ಲ ಗ್ರ್ಯಾಂಡ್ ಆಗಿದ್ರೆ ಬ್ಲೌಸ್ಗೆ ಸಿಂಪಲ್ಲಾಗಿ ವರ್ಕ್ ಮಾಡಿಸ್ಕೋಬೇಕು, ಅಥವಾ ಸ್ಯಾರಿ ಸಿಂಪಲ್ ಆಗಿದ್ರೆ ಬ್ಲೌಸ್ಗೆ ಗ್ರ್ಯಾಂಡಾಗಿ ವರ್ಕ್ ಮಾಡ್ಕೋಬೇಕು. ಮತ್ತು ಈ ಥರ ಮಿಸ್ ಮ್ಯಾಚ್ ಮಾಡಿಕೊಂಡ್ರೆ ಸ್ಯಾರಿ ವಿತ್ ಬ್ಲೌಸ್ ಎರಡೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಹೀಗಿದೆ ಬ್ಲೌಸ್ದು ಫುಲ್ಲು, ಇದು ಸ್ಯಾರಿ ವಿತ್ ಬ್ಲೌಸ್ ತೋರಿಸಿದ್ದೀನಿ. ನೆಕ್ಸ್ಟು ನಂದೇ ಸ್ಟೋರಿಗೆ ಬರ್ತೀನಿ. ನಂದೇ ನಾನು ಹೇಳಿದೆ ಅಲ್ವಾ, ನಿನ್ನೆ ಮಂಗಳವಾರ ಮೈದಾ ಹಿಟ್ಟು ಮಿಕ್ಕಿತ್ತು, ಅದು ಹಳೇದಾಗಿಬಿಟ್ಟಿತ್ತು, ಹಾಗಾಗಿ ಬರಲಿಲ್ಲ ಒಬ್ಬಟ್ಟು ಅಂತ ಹೇಳ್ಬಿಟ್ಟು ಅಂತ. ಇದು ಬುಧವಾರ ಬೆಳಿಗ್ಗೆ, ಸೊ ಹಾಗಾಗಿ ನನಗೆ ವೇಸ್ಟ್ ಮಾಡಲಿಕ್ಕೆ ಇಷ್ಟ ಆಗಲಿಲ್ಲ. ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಪೂರಿ ರೀತಿ ಮಾಡ್ತಾಯಿದ್ದೆ. ನಮಗೆ ಉಬ್ಬಿ ಮಾಡೋ ಪೂರಿಗಿಂತ ಮಾಮೂಲಿ ಸ್ವಲ್ಪ ಕ್ರಿಸ್ಪಿ ಆಗಿರುತ್ತಲ್ಲ ಆ ರೀತಿ ಇಷ್ಟ ಆಗುತ್ತೆ. ಪೂರಿ ಮಾಡಿಬಿಟ್ಟು ತರಕಾರಿ ಎಲ್ಲ ಇತ್ತು ಅದೆಲ್ಲ ಹಾಕ್ಬಿಟ್ಟು ಗೊಜ್ಜು ಮಾಡಿದ್ದೀನಿ. ಅಂದರೆ ಮಿಕ್ಸಪ್ಪು, ಕ್ಯಾರೆಟು, ಹೀರೆಕಾಯಿ, ಆಲೂಗೆಡ್ಡೆ ಮತ್ತು ಬೀನೀಸ್ದು ಎಲ್ಲ ಇತ್ತು. ಈ ಅರಿಶಿನದ ಪುಡಿ ಹಾಕಿದ್ದಲ್ಲ ಮೈದಾ ಹಿಟ್ಟಿಗೆ, ಹಾಗಾಗಿ ಸ್ವಲ್ಪ ಎಲ್ಲೋ ಇಷ್ಟ ಥರ ಕಾಣಿಸ್ತಾ ಇದೆ ಅಷ್ಟೆ. ಯಾಕಂದರೆ ಖಾಲಿ ಆಗಲಿ ಅಂತ ಹೇಳ್ಬಿಟ್ಟು ಅಂತ ಇನ್ನೊಂದು ಒಬ್ಬಟ್ಟೆಲ್ಲ ಬರೋದಿಲ್ಲ, ಆಚೆಗೆ ಹಾಕೋದಕ್ಕೂ ಇಷ್ಟ ಇಲ್ಲ. ಮೈದಾ ಆರೋಗ್ಯಕ್ಕೆ ಒಳ್ಳೇದಲ್ಲ ಗೊತ್ತು, ಆದರೆ ಎಲ್ಲೋ ಅಪರೂಪ ವರ್ಷಕ್ಕೆ ಒಂದ್ಸಲನಾರು ಮಾಡ್ಕೋಬೋದಲ್ವ. ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ 5 ಒಬ್ಬಟ್ಟು ಮಾಡ್ತೀನಿ ಬಿಟ್ಟರೆ ನಾನು ಮಾಡೋದೇ ಇಲ್ಲ. ಸಿಹಿ ಅಂತೂ ನಾನು ತಿಂದರೆ ಒಂದೇ ತಿನ್ನೋದು, ನಂಗೆ ಸಿಹಿ ಅಂತೂ ಇಷ್ಟನೇ ಆಗೋಲ್ಲ. ಇನ್ನು ಸಂಜೆ ಇದು ಪಾಕ ಮಾಡ್ಕೊಳೋಕೆ ಹೋದೆ, ಯಾವುದೋ ಜ್ಞಾನದಲ್ಲಿ ನಾನು ಮಾತಾಡ್ತಾ ಮಾತಾಡ್ತಾ ಪಾತ್ರೆನ ಕಾಯಿಸ್ಬಿಟ್ಟಿದ್ದೀನಿ. ನಮ್ಮ ಮನೇಲೆಲ್ಲ ಸ್ಟೀಲ್ ಪಾತ್ರೆನೇ ಇರೋದ್ರಿಂದ ಇದೊಂದು ಪ್ರಾಬ್ಲಮ್ಮು, ಕೆಲವೊಂದ್ಸಲ ಸೀದೋಗ್ಬಿಡುತ್ತೆ ಬೇಗ. ಸಕ್ಕರೆ ಪಾಕ ಮಾಡ್ಕೊಳ್ಳೋದಕ್ಕೆ ಅಂತೇಳ್ಬಿಟ್ಟು 1.5 ಕಪ್ನಷ್ಟು ಸಕ್ಕರೆ ಹಾಕಿದೆ, ಅದಕ್ಕೆ 1 ಕಪ್ಪಷ್ಟು ನೀರು ಹಾಕ್ತಾ ಇದ್ದೀನಿ. ಪರವಾಗಿಲ್ಲ ಬಿಡು, ಕ್ಯಾರಮಲ್ ಥರ ಆಗುತ್ತೆ ಸ್ವಲ್ಪ, ಅಂದರೆ ಸೀದೋಗ್ದಂಗೆ ಆಗಿಲ್ಲ. ಮಾಮೂಲಿ ಸಕ್ಕರೆನ ನೀರು ಹಾಕ್ತೇನೆ ಸ್ವಲ್ಪ, ಹಾಗೇ ರೋಸ್ಟ್ ರೀತಿ ಮಾಡ್ಕೊಂಡು ಕ್ಯಾರಮಲ್ ಮಾಡ್ಕೋತಾರಲ್ವ ಅದ್ರದ್ದು ಟೀ ಕಾಫಿ ಎಲ್ಲ ಮಾಡ್ತಾರೆ, ಹಾಗಾಗುತ್ತೆ ಅಂದ್ಬಿಟ್ಟು ನಾನೇನು ಮಾಡೋಕ್ಕೆ ಹೋಗಲ್ಲ. ನಾನು ಸೀದೇನೂ ಹೋಗಿರಲ್ಲ, ಚೂರು ಅಂಟ್ಕೊಂಡಂಗಾಯಿತು ಅಷ್ಟೇ ಪಾತ್ರೆಗೆ. ಇವತ್ತು ಬುಧವಾರ ಅಲ್ವಾ, ಸಂಜೆ ಆಗಿತ್ತು, ಹಾಗಾಗಿ ನಿನ್ನೆ ಹಿಟ್ಟು ಕಲಸಿದ್ದನ್ನ ಒಂದಿನ ಇಟ್ಟಿದ್ದೆ ಫ್ರಿಜ್ಜಲ್ಲಿ, ಓಕೆ ಬಟ್ ಇವತ್ತು ಕೂಡ ಇಡೋದು ಬೇಡ ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂತ. ಸಂಜೆ ಟೈಮ್ 5 ಗಂಟೆ ಆಗಿತ್ತು, ಹಾಗಾಗಿ ಬಾದಾಮ್ ಪುರಿ ಥರ ಒತ್ತಾ ಇದ್ದೀನಿ. ಮಾಮೂಲಿ ಪುರಿ ಅಷ್ಟು ಅಗಲ ಮಾಡಿಕೊಂಡು ಈ ರೀತಿ ಮಧ್ಯಕ್ಕೆ ಮಡಚ್ಕೋಬೇಕು, ಗೊತ್ತಿರುತ್ತೆ ಎಲ್ರಿಗೂ, ಬಟ್ ನಾನು ಮಾಡಿದ್ದನ್ನು ತೋರಿಸ್ತಾ ಇದ್ದೀನಿ ಅಷ್ಟೇ. ಈಸಿಯಾಗಿ ಮಾಡ್ಕೋಬೋದು ಈ ರೀತಿ ಮಡಚ್ಕೊಂಡು, ಟ್ರಯಾಂಗಲ್ ಶೇಪಲ್ಲಿ ಬರುತ್ತೆ. ಈ ಎಳೆನ ಒತ್ತಬಾರ್ದು, ಜಸ್ಟ್ ಹೀಗೆ ಮೇಲೆ ಮತ್ತು ಕೆಳಗಡೆ ಪ್ರೆಸ್ ಮಾಡ್ಕೋಬೇಕಷ್ಟೇ, ಇದೇ ರೀತಿನೇ ಒತ್ಕೋಬೇಕು. ಇನ್ನು 14 ಉಂಡೆ ಇತ್ತು, ಅಂದರೆ 14 ಬಾದಾಮ್ ಪುರಿ ಆಗುತ್ತೆ. ಸೊ ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು ಅಂತೇಳ್ಬಿಟ್ಟು ಅಂತ, ಇನ್ನು ಸಾಕಾಯಿತು ನಮಗೂ ಪೂರಿ ತಿಂದು. ಹಾಗೆಯೇ ಕೊಬ್ಬರಿನ ಮಿಕ್ಸಿಗೆ ಹಾಕಿದ್ದೀನಿ ನಾನು, ಕೊಬ್ಬರಿ ಆಗಲಿ ಕಾಯಿ ಆಗಲಿ ಜಾಸ್ತಿ ಮಿಕ್ಸಿಗೆ ಹಾಕೋದು, ನನಗೆ ಕೈಯಲ್ಲೆಲ್ಲ ತುರಿಯೋಕ್ಕಾಗಲ್ಲ, ನನಗೆ ಕೈ ನೋವು ಬಂದಂಗಾಗುತ್ತೆ. ಸೊ ಇವಾಗ ಪೌಡ್ರ್ ಆಯಿತು. ಇನ್ನು ನೆಕ್ಸ್ಟು ಆ ಕಡೆ ಪಾಕ ಕೂಡ ರೆಡಿಯಾಗಿದೆ, ಎಳೆ ಪಾಕ ಬರಬೇಕು. ಇದನ್ನು ಫ್ರೈ ಮಾಡ್ತಾಯಿದ್ದೀನಿ, ಚೆನ್ನಾಗಿ ಸ್ವಲ್ಪ ಗರ್ಗರಿ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಬೇಕು ಅಂದರೆ ನೈಟ್ಗೂ ಕೂಡ ಪೂರಿ ರೀತಿ ಮಾಡ್ಕೋಬೋದಿತ್ತು, ಬಟ್ ನಂಗೆ ಬೇಡ ಸಾಕು ಅಂತ ಅನ್ನಿಸ್ತು. ಮೈದಾ ಅಷ್ಟು ಹೆಲ್ತ್ಗೆ ಒಳ್ಳೇದಲ್ಲ ಅಲ್ವಾ, ಬಟ್ ಅಪರೂಪಕ್ಕಾದರೆ ಓಕೆ. ನನಗಂದರೆ ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ 5 ಒಬ್ಬಟ್ಟು ಮಾಡಿದ್ರೆ ಮುಂದಿನ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ 5 ಒಬ್ಬಟ್ಟು ಮಾಡೋದು, ನಾವು ಇಷ್ಟನೂ ಪಡೋಲ್ಲ, ನನಗೆ ಸಿಹಿ ಅಂದರೆ ನಂಗೆ ಇಷ್ಟನೂ ಆಗಲ್ಲ, ನಾನು ಮನೆಯಲ್ಲ ಅಷ್ಟಾಗಿ ಮಾಡೋದು ಇಲ್ಲ. ಸೊ ಇವಾಗ ಪಾಕಕ್ಕೆ ಹಾಕ್ತಾಯಿದ್ದೀನಿ, ಎಳೆ ಪಾಕ ಬಂದಿತ್ತು ಸಾಕು ಅಂತ ಹೇಳ್ಬಿಟ್ಟು ಅಂತ ಜಸ್ಟ್ 1 ನಿಮಿಷ ಹಾಕಿದ್ದೆ ಅಷ್ಟೇ. ಸ್ವಲ್ಪ ಬಿಸಿ ಇರಬೇಕು ಪಾಕ, ಈ ರೀತಿ ಮಾಡ್ಕೋಬೋದು. ನಾನು ಆಲ್ಮೋಸ್ಟ್ ಏನು ವೇಸ್ಟ್ ಮಾಡಲ್ಲ, ಈ ರೀತಿ ಒಂದು ಹಾಳಾದರೆ ಅದರಿಂದ ಇನ್ನೊಂದು ರೀಯೂಸ್ ಮಾಡ್ಕೋಬೋದು ಅಂತ ಮಾಡ್ತೀನಿ. ಮತ್ತು ಅನ್ನ ಆಗಲಿ ಸಾಂಬಾರಾಗಲಿ, ಇದು ನೆನ್ನೆದು ಬೆಳಗ್ಗೆದು ಆ ರೀತಿ ಎಲ್ಲ ಏನು ಮಾಡಲ್ಲ. ನಮಗೆ ಅನ್ನದ ಬೆಲೆ ಆಗಲಿ ದುಡ್ಡಿನ ಬೆಲೆ ಆಗಲಿ ಗೊತ್ತಿರೋದ್ರಿಂದ ಪ್ರತಿಯೊಂದರಲ್ಲೂ ನನಗೆ ಇತಿಮಿತಿ ಇದೆ. ಸೊ ಇದನ್ನು ಸ್ವಲ್ಪ ಚೆನ್ನಾಗಿ ಈ ಥರ ಮುಳುಗಿಸ್ಬಿಟ್ಟು ಪಾಕ ಹಿಡ್ದಿರುತ್ತೆ, ಆಮೇಲೆ ಒಂದು ಜಾಲ್ರಿಗೆ ಹಾಕಿ ಸೋಸ್ಕೋಬೇಕು. ಇಲ್ಲೇ ಇದೆ ನೋಡಿ ಮೈದಾ ಹಿಟ್ಟು, ಇದೇ ಥರನೇ ತರಿಸಿದ್ದು. ಕೆಲವೊಂದ್ಸಲ ಹತ್ರ ಆಗುತ್ತೆ, ಹಳೆಯ ಸ್ಟಾಕ್ ಆದಂಗೆ ಆಗಿಬಿಟ್ಟಿರುತ್ತೆ, ಆಮೇಲಿಂದ ಅದು ಪಾಕ ನೀಟಾಗಿ ಎಳ್ಕೊಳ್ಳುತ್ತೆ ಅಂದ್ಬಿಟ್ಟು ಒಂದು ಪಾತ್ರೆಗೆ ಚೇಂಜ್ ಮಾಡಿಕೊಂಡೆ. ಅದು ದೊಡ್ಡದಾಗಿತ್ತಲ್ವ, ಸೊ ಇದರಲ್ಲಾದರೆ ಈಸಿಯಾಗಿ ಮುಳುಗುತ್ತೆ, ಎರಡೆರಡು ಹಾಕ್ಬೋದು ಅಂತ ಹೇಳ್ಬಿಟ್ಟು ಅಂತ. ಇನ್ನು ನೈಟ್ಗೆ ಸಿಂಪಲಾಗಿ ಅನ್ನ ಸಾಂಬಾರೇನೋ ಮಾಡ್ಕೊಂಡಿದ್ದೆ. ಸ್ವಲ್ಪ ವೀಡಿಯೋ ಎಡಿಟಿಂಗ್ ಮಾಡೋದು ಅಪ್ಲೋಡ್ ಮಾಡೋದು 1-2 ದಿನ 3 ದಿನ ಆಗುತ್ತೆ, ಏನೂ ಮಾಡೋಕ್ಕಲ್ಲ ಸ್ವಲ್ಪ ಕೆಲಸ ಇತ್ತು. ಹಾಗಾಗಿ ಇವಾಗ ಇದೆಲ್ಲನೂ ನೀಟಾಗಿ
ಫ್ರೈ ಮಾಡ್ಕೊತಾ ಇದ್ದೀನಿ. ನಾನು ಎಣ್ಣೆ ಕೂಡ ಜಾಸ್ತಿ ಹಾಕಲ್ಲ, ಯಾಕಂದರೆ ಅಷ್ಟು ಎಣ್ಣೆ ಜಾಸ್ತಿ ಕರೆದಿರೋಂಥ ಎಣ್ಣೆನೂ ಕೂಡ ಅತಿಯಾಗಿ ನಾವು ಯೂಸ್ ಮಾಡಬಾರ್ದಲ್ವ. ಹಾಗಾಗಿ ಸ್ವಲ್ಪ ಸ್ವಲ್ಪ ಎಣ್ಣೆ ಬಿಟ್ಟು ಬೇಯಿಸ್ತೀನಿ. ಕೆಲವ್ರು ಕೇಳ್ತಾ ಇರ್ತಾರೆ ನೀವು ಪಾತ್ರೆ ತುಂಬ ಎಣ್ಣೆನೇ ಹಾಕಲ್ವಲ್ಲ ಅಂತ ಹೇಳ್ಬಿಟ್ಟು ಅಂತ. ಯಾಕಂದರೆ ಅಷ್ಟು ಎಣ್ಣೆ ಎಲ್ಲ ಸುಮ್ಮನೆ ವೇಸ್ಟ್ ಆಗುತ್ತಲ್ವ, ಪದೇ ಪದೇ ಅದೇ ಎಣ್ಣೆನಲ್ಲಿ ಬೇಯಿಸ್ಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಸ್ವಲ್ಪ ಸ್ವಲ್ಪ ಎಣ್ಣೆ ಮಾತ್ರ ಹಾಕ್ತೀನಿ. ಸೊ ಇವಾಗ ಇಷ್ಟು ಮಾಡ್ಕೊಂಡಿದೆ, ಇದು ಚೆನ್ನಾಗಿ ಪಾಕ ಎಲ್ಲ ಹೇಳ್ಕೊಂಡ್ಮೇಲೆ ಸ್ಟ್ರೈನರ್ಗೆ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಈ ಕಡೆ ಕೊಬ್ಬರಿ ಇರುತ್ತಲ್ಲ ಅದನ್ನು ಉದುರಿಸೋದು ಮೇಲೆ ಅಷ್ಟೇ. ಕೊಬ್ಬರಿನ ಬೇಕು ಅಂದರೆ ಅದರದ್ದು ಸಿಪ್ಪೆ ಎಲ್ಲ ತೆಗಿಬೋದು, ಅಥವಾ ಡೆಸಿಕೇಟೆಡ್ ಕೋಕೋನಟ್ ಪೌಡ್ರ್ ಸಿಗುತ್ತಲ್ಲ ಅದನ್ನು ಹಾಕ್ಬೋದು. ಅವಾಗ ಅದು ಪ್ಯೂರ್ ವೈಟಾಗಿ ಕಾಣಿಸುತ್ತೆ. ಸೊ ನಾನು ಮನೆಯಲ್ಲಿರೋವಂಥ ಕೊಬ್ಬರಿನ ಪೌಡ್ರ್ ಮಾಡಿಬಿಟ್ಟು ಮೇಲ್ಗಡೆಗೆ ಉದುರಿಸ್ತಾ ಇದ್ದೀನಿ ಅಷ್ಟೇ. ನೋಡಿ ಈ ಥರ ನಾನು ಈ ಥರ ಮಾಡಿದ್ಮೇಲೆ ಫಸ್ಟು ಮೂರು ಬೇಯಿಸ್ಬಿಟ್ಟು ನನ್ನ ಮಗಂಗೆ ಒಂದು ಕೊಟ್ಟಿದ್ದೆ, ತಿನ್ನೋಡು ಚೆನ್ನಾಗಿ ಬಂದಿದೆಯಾ, ಮುಂದಕ್ಕೆ ಮಾಡಲಾ ಬೇಡವಾ ಅಂತ ಹೇಳ್ಬಿಟ್ಟು ಅಂತ. ಅವನು ಏನಿಲ್ಲ ಚೆನ್ನಾಗಿದೆ ಮಾಡು ಅಂತ ಹೇಳ್ದ. ಸೊ ಇವಾಗ ಇಷ್ಟು ಮಾಡಿದ್ದೆ, ಒಂದು 14 ಅಷ್ಟು ಆಗಿತ್ತು ಅಂತ ಹೇಳಿದೆ ಅಲ್ವಾ. ನಾವೇನು ಸ್ವೀಟ್ ಅಷ್ಟು ಇಷ್ಟಪಡಲ್ವಲ್ಲ, ಹಾಗಾಗಿ ಇಲ್ಲಿ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಇದರಲ್ಲಿ 1 10 pieces ಅಷ್ಟು ನಮ್ಮ ಕೋಚಿಸ್ಟರ್ ಅವ್ರ ಮನೆಗೆ ಕೊಟ್ಟು ಕಳಿಸಿದೆ. ಅಲ್ಲಿ ನಿಂತಿದಾರಲ್ವ ತಿಂತಾರೆ ಅಂತ ಹೇಳ್ಬಿಟ್ಟು ಅಂತ ಅಷ್ಟೇ. ಎಲ್ರಿಗೂ 1 piece ಬರುತ್ತೆ, ಸೊ ನಮಗೂ ಸಾಕು ಅಂತ ನಾನು ಇಟ್ಕೊಂಡಿದ್ದೆ 4. ನಾನೊಂದು, ನನ್ನ ಹಸ್ಬೆಂಡ್ ಒಂದು ತಿನ್ವಿ, ಮತ್ತು ನನ್ನ ಮಗ ಇನ್ನೆರಡು ತಿಂದಿದ್ದ ಅಷ್ಟೇ. ಸೊ ಈ ರೀತಿ ಯಾವುದೇ ಒಂದು ಫುಡ್ ಆದ್ರೂ ಅಷ್ಟೇ ಒಂದು ರೀಸೈಕಲ್ ಥರ ಮಾಡ್ಕೊಳ್ಳಿ. ಸುಮ್ಮನೆ ಎಸೆಯೋದು ಬಿಸಾಕೋದು ತುಂಬಾ ಈಸಿ, ಆದರೆ ಏನಂತ ಹೇಳಿದ್ರೆ ಇವಾಗ ನಾನು ಬಿಸಾಕ್ಬಿಡ್ಬೋದಿತ್ತು, ಬಟ್ ಸುಮಾರು ಒಂದು 1/2 ಗಂಟೆ ಅಷ್ಟು ಆ ಹಿಟ್ಟಿಗೆ ತಲೆ ಕೆಡಿಸ್ಕೊಂಡು ನಾನು ಕಲಿಸಿದ್ದೆ. ಹಾಗೆಯೇ 1 bottle 2 bottle ಅಷ್ಟೇ ಎಣ್ಣೆ ಹಾಕಿದ್ವಿ, ಅವ್ರು ನಮ್ಮ ನಾದಿನಿ ಕೂಡ ಕಲಸಿ ಟ್ರೈ ಮಾಡಿದರು. ಸೊ ಬರಲಿಲ್ಲ, ಏನೂ ಮಾಡೋಕ್ಕಾಗಲ್ಲ. ಸೊ ಆ ಥರ ಬಿಸಾಕೋದಕ್ಕಿಂತ ಈ ರೀತಿ ಏನಾದರೂ ಒಂದು ರೀಯೂಸ್ ಮಾಡ್ಕೊಂಡು ಖಾಲಿ ಮಾಡ್ಕೋಬೋದು. ಮತ್ತು ತುಂಬ ಎಲ್ಲ ಫ್ರಿಜ್ಜಲ್ಲೆಲ್ಲ ಇಟ್ಕೊಂಡು ತಿನ್ನಬೇಡಿ. ಒಂದು ದಿನ ಓಕೆ, ಯಾವುದೇ ಕಾರಣಕ್ಕೂ ಸಾಂಬಾರಾಗಲಿ ಅಥವಾ ವಾರಗಟ್ಟಲೆ ಮೊಸರಾಗಲಿ ಏನೋ ಫ್ರಿಜ್ ಎಷ್ಟು ಬೇಕೋ ಅಷ್ಟೇ ಯೂಸ್ ಮಾಡಿಕೊಂಡ್ರೆ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಪ್ರತಿಯೊಂದು ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂತಾರೆ, ಆರೋಗ್ಯ ಅಷ್ಟು ಚೆನ್ನಾಗಿ ಆಗೋದಿಲ್ಲ. ಸೊ ಇದು ನೈಟ್ ಊಟ ತಿಂಡಿ ಎಲ್ಲ ಆಯಿತು. ನಾನು ಊಟ ತಿಂಡಿ ಎಲ್ಲ ಆದಮೇಲಂತೂ ಗ್ಯಾಸ್ ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ತೊಳೆದ್ಬಿಡ್ತೀನಿ. ಯಾಕಂದರೆ ಅಡುಗೆ ಮನೆ ಎಷ್ಟು ನೀಟಾಗಿ ಇಟ್ಕೋತೀವೋ ಅಷ್ಟು ಹೆಣ್ಮಕ್ಳ ಆರೋಗ್ಯ ಚೆನ್ನಾಗಿರುತ್ತಂತೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಅಡುಗೆ ಮನೆಯಲ್ಲೇ ಲಕ್ಷ್ಮೀ ದೇವಿ ಇರೋದು ಅಂತ ಹೇಳ್ತಾರೆ. ಸೊ ಫಸ್ಟೆಲ್ಲ ಈಚಲ್ಲಿ ತೊಳ್ಕೊತಿದ್ದೆ ಪಾತ್ರೆಗಳು, ಇವಾಗ ಇಲ್ಲೇ ತೊಳ್ಕೊಂಬಿಡ್ತೀನಿ. ಬೆಳಗ್ಗೆ ಒಂದ್ಸಲ ತೊಳಿತೀನಿ, ಇನ್ನು ರಾತ್ರಿಗೆ ಒಂದ್ಸಲ ತೊಳಿತೀನಿ. ಎಲ್ಲನೂ ನೀಟಾಗಿ ಪಾತ್ರೆ ಎಲ್ಲನೂ ವಾಶ್ ಮಾಡಿಬಿಟ್ಟು ಆದಷ್ಟು ಸೆಲ್ಫೆಲ್ಲ ಉರಿಸ್ಕೊಂಡು ತೇವಾಂಶ ಕಡಿಮೆ ಇರೋ ಥರ ನೋಡ್ಕೊಳ್ಬೇಕು. ಹಾಗೆಯೇ ಅಲ್ಲೇ ಕಸ ಎಲ್ಲ ಗುಡಿಸ್ಕೊಬಿಟ್ರೆ ಅಡುಗೆ ಮನೆಯಲ್ಲಿ ಜಿರಳೆ ಹಲ್ಲಿ ಆ ರೀತಿ ಎಲ್ಲ ಬರೋದಿಲ್ಲ. ಹಾಗೆಯೇ ದೇವ್ರ ಮನೆಯಲ್ಲೂ ಕೂಡ ಹಳೆ ಫೋಟೋಸ್ ಎಲ್ಲ ತೆಗೆದ್ಬಿಟ್ಟು ಹೊಸ ಫೋಟೋಸ್ ಇಟ್ಟಿದ್ದೀನಿ. ಒಂದು ಸ್ವಲ್ಪ ದೊಡ್ಡ ಫೋಟೋಸ್ ತೊಗೊಬರೋಕ್ಕೆ ಹೇಳಿದ್ದೆ, ನನ್ನ ಹಸ್ಬೆಂಡ್ ತರಲಿಲ್ಲ, ಹಾಗಾಗಿ ಇರೋದ್ರಲ್ಲೇ ಇಟ್ಟಿದ್ದೀನಿ. ನನಗೆ ಫಸ್ಟು ದೇವ್ರ ಪಾತ್ರೆಗಳೆಲ್ಲ ಸೋರು ಹಾಕ್ತಾ ಇದ್ದೆ, ಆಮೇಲೆ ಕಮೆಂಟ್ಸ್ ಮಾಡ್ತಾಯಿದ್ರು ದೇವ್ರ ಪಾತ್ರೆಗಳೆಲ್ಲ ಸೋರು ಹಾಕಬೇಡಿ, ಈ ರೀತಿ ಒಂದು ಟಬ್ಗೋ ಅಥವಾ ಪ್ಲೇಟ್ಗೋ ಹಾಕ್ಕೊಂಡು ಉರಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅಂತ. ಸೊ ಹಾಗಾಗಿ ಆವಾಗಲಿಂದನೂ ಇದೇ ಥರನೇ ಮಾಡ್ತಾಯಿದ್ದೀನಿ. ಒಳ್ಳೆಯದು ಯಾರು ಹೇಳಿದ್ರು ಕೇಳಬೇಕಲ್ವಾ, ಒಳ್ಳೆಯದಾಗೋದಷ್ಟೇ ಮುಖ್ಯ. ಥ್ಯಾಂಕ್ ಯು, ಬಾಯ್.